ವೀಕ್ಷಕರೆ, ಚಿರಂಜೀವಿ ಸರ್ಜಾರ ಪತ್ನಿ ಮೇಘನಾ ರಾಜ್ ಅವರಿಗೆ ಭಾನುವಾರ ಸರಳ ಸೀಮಂತ ಶಾಸ್ತ್ರ ನೆರವೇರಿದೆ. ಮೇಘನಾ ತುಂಬು ಗರ್ಭಿಣಿ. ಎರಡೂ ಕುಟುಂಬಗಳು ಚಿರು ಅಗಲಿಕೆಯ ನೋವಿನಲ್ಲಿಯೇ ಜೆಪಿ ನಗರದ ಸುಂದರ್ ರಾಜ್ ಅವರ ಮನೆಯಲ್ಲಿ ಸೀಮಂತ ಶಾಸ್ತ್ರ ನೆರವೇರಿಸಲಾಯಿತು. ಕೊರೋನಾ ಹಿನ್ನೆಲೆಯಲ್ಲಿ ಸರ್ಜಾ ಕುಟುಂಬದವರು ಮತ್ತು ಕೆಲವು ಆಪ್ತರಷ್ಟೇ ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ವಿಶೇಷ ಏನೆಂದರೆ ಚಿರು ಸರ್ಜಾ ಅವರ ಕಟೌಟ್ ಪಕ್ಕದಲ್ಲಿರಿಸಿ ಚಿರು ತನ್ನ ಜೊತೆಯಲ್ಲೇ ಇದ್ದಾರೆಂದು ಭಾವಿಸಿ ಸೀಮಂತ ಮಾಡಿಕೊಂಡಿದ್ದಾರೆ ಮೇಘನ. ಎರಡ್ ಸಾವಿರದ 2018ರಲ್ಲಿ ಚಿರು ಮತ್ತು ಮೇಘನಾ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ದುರದೃಷ್ಟವಶಾತ್ ಜೂನ್ 7ರಂದು ಚಿರಂಜೀವಿ ಸರ್ಜಾ ಹೃದಯಘಾತದಿಂದ ನಿಧನರಾಗಿದ್ದರು. ಅಂದಿನಿಂದ ದುಃಖದ ನಡುವಿನಲ್ಲೇ ಇರುವ ಎರಡೂ ಕುಟುಂಬ ಸದ್ಯ ಚಿರು ಮಗುವಿನ ಆಗಮನಕ್ಕಾಗಿ ಕಾಯುತ್ತಿದೆ. ವೀಕ್ಷಕರೇ, ಅಕ್ಟೋಬರ್ ತಿಂಗಳು ಚಿರು ಹುಟ್ಟಿದ ತಿಂಗಳು. ಈ ತಿಂಗಳಲ್ಲೇ ಮೇಘನಾ ಸೀಮಂತ ಶಾಸ್ತ್ರ ಮಾಡಿಕೊಂಡಿದ್ದಾರೆ. ಚಿರು ಜನ್ಮದಿನ ಅಕ್ಟೋಬರ್ 17ರಂದೇ ಸರ್ಜಾ ಕುಟುಂಬದ ಕುಡಿ ಮೇಘನಾ ರಾಜ್ ಮಡಿಲು ತುಂಬುವ ಸಾಧ್ಯತೆ ಇದೆ. ಚಿರು ಮತ್ತೆ ಮಗನಾಗಿಯೋ ಮಗಳಾಗಿಯೋ ಬರುತ್ತಾರೆಂಬ ನಂಬಿಕೆ ಮೇಘನಾ ರಾಜ್ ಅವರದು ಮಾತ್ರವಲ್ಲ, ಸರ್ಜಾ ಮತ್ತು ಸುಂದರ್ ರಾಜ್ ಕುಟುಂಬದವರೆಲ್ಲರದೂ ಆಗಿದೆ. ವೀಕ್ಷಕರೇ, ಹಾಗೆಯೇ ಚಿರಂಜೀವಿ ಸರ್ಜಾ ಅವರು ನಟಿಸಿದ್ದ ಕೊನೆಯ ಸಿನಿಮಾ ಶಿವಾರ್ಜುನ ಮತ್ತೊಮ್ಮೆ ಚಿತ್ರಮಂದಿರಕ್ಕೆ ಬರುತ್ತಿದೆ. ಈ ಸಿನಿಮಾವನ್ನು ಅಕ್ಟೋಬರ್ 16ರಂದು ಮರು ಬಿಡುಗಡೆ ಮಾಡಲಾಗುತ್ತಿದೆ. ಈ ವಿಷಯವನ್ನು ಚಿರು ಪತ್ನಿ ಮೇಘನಾ ರಾಜ್ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅಲ್ಲದೆ ಮೇಘನಾ ರಾಜ್ ಈ ಚಿತ್ರದ ಹಾಡೊಂದಕ್ಕೆ ದನಿಯಾಗಿದ್ದಾರೆ. ಹಿರಿಯ ನಟಿ ತಾರಾ ಅವರು ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶೇರ್ ಮಾಡಿ.